ನಮಸ್ಕಾರ. ಕೆಲವರು ಪೇರೆಂಟ್ಸ್ ಮಕ್ಕಳನ್ನ ತುಂಬ ಕಾಳಜಿಯಿಂದ ಬೆಳೆಸ್ತಾರೆ. ಅವ್ರು ಎದ್ರು ಬಿದ್ದರು, ಅತ್ತಿಂದರು ಇತ್ತಿಂದರು ತುಂಬ ಕಾಳಜಿ ವಹಿಸ್ತಾರೆ. ಇನ್ನು ಕೆಲವರು ಪೇರೆಂಟ್ಸು ತುಂಬ ಸ್ಟ್ರಿಕ್ಟಾಗಿ ಬೆಳೆಸ್ತಾರೆ, ನನ್ನ ಮಗು ತುಂಬ ಡಿಸಿಪ್ಲಿನ್ ಆಗಿರಬೇಕು ಅಂತ ಇಷ್ಟಪಡ್ತಾರೆ. ಹಾಗಿದ್ರೆ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು? ಕೆಲವು ಟಿಪ್ಸ್ ನಿಮಗಾಗಿ. ಸೊ ಒಂದು ಎಕ್ಸಾಂಪಲಿಂದ ಶುರು ಮಾಡೋಣ. ಮುಂಚೆ ನಾವೆಲ್ಲ ಲ್ಯಾಂಡ್ಲೈನ್ ಫೋನ್ ಯೂಸ್ ಮಾಡ್ತಾ ಇದ್ವಿ, ನೆನಪಿದೆಯಾ? ಮನೆಯಲ್ಲಿ ಇರ್ತಿತ್ತು ಲ್ಯಾಂಡ್ಲೈನ್ ಫೋನು, ಡಯಲ್ ಮಾಡಿ ಕಾಲ್ ಮಾಡ್ತಾ ಇದ್ವಿ, ರಿಲೇಟಿವ್ಸ್ಗೆ ಫ್ರೆಂಡ್ಸ್ಗೆ ಮಾತಾಡ್ತಾ ಇದ್ವಿ. ಆಮೇಲೆ ಸ್ಲೋಲಿ ನಾವು ಸ್ವಿಚ್ ಆನ್ ಆದ್ವಿ, ಫೋನ್ ಮೊಬೈಲ್ ಫೋನ್ ಬಂತು, ಮೊಬೈಲ್ ಫೋನ್ ಯೂಸ್ ಮಾಡಲಿಕ್ಕೆ ಶುರು ಮಾಡಿದ್ವಿ. ಎಲ್ಲಿ ಹೋದ್ರೂ ಅದನ್ನು ನಾವು ಕ್ಯಾರಿ ಮಾಡಲಿಕ್ಕೆ ಶುರು ಮಾಡಿದ್ವಿ. ಆಮೇಲೆ ಇವಾಗೆಲ್ಲ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತೀವಲ್ವಾ, ಸೊ ಎಲ್ಲ ನಮ್ಮ ಫಿಂಗರ್ ಟಿಪ್ಸಲ್ಲಿ ನಮ್ಗೆ ಎಲ್ಲ ಸಿಗುತ್ತೆ. ಸೊ ಕಾಲದ ತಕ್ಕಾಗೆ ಹೇಗೆ ನಾವು ಬದಲಾದ್ವಿ, ಅದೇ ಥರ ಪೇರೆಂಟಿಂಗಲ್ಲಿ ಕೂಡ ಕಾಲದ ತಕ್ಕ ಹಾಗೆ ನಾವು ಬದಲಾಗಬೇಕು. ತಪ್ಪು ಮಾಡಿದಾಗ ಹೊಡೆಯೋದು ಬೈಯೋದು ಎಷ್ಟು ಸುಲಭ, ಆದರೆ ಅವ್ರ ಲೆವೆಲ್ಗೆ ಇಳಿದ್ಬಿಟ್ಟು ಅವ್ರಿಗೇನು ಆಗ್ತಾ ಇದೆ ಅಂತ ತಿಳ್ಕೊಳ್ಳೋದ್ರಲ್ಲಿ ಅರ್ಥ ಇದೆ ಅಲ್ವಾ? ಮಕ್ಕಳಿಗೆ ಬ್ಲ್ಯಾಕ್ ಮೇಲ್ ಮಾಡ್ತೀವಿ, ನೀನು ಇದು ಮಾಡಿದ್ರೆ ನಾನು ನಿನಗೆ ಅದು ಕೊಡ್ತೀನಿ, ಒಂದು ರಿವಾರ್ಡ್ ಕೊಡ್ತೀನಿ ಇಲ್ಲಾಂದರೆ ಒಂದು ಪನಿಷ್ಮೆಂಟ್ ಕೊಡ್ತೀನಿ. ನೀನು ರಿವಾರ್ಡ್ ಕೊಟ್ಟರೇನೆ ನನಗೆ ಕೆಲಸ ಮಾಡಬೇಕು, ಪನಿಷ್ಮೆಂಟ್ ಕೊಟ್ಟರೇನೆ ನಾನು ಇದು ಮಾಡಬಾರ್ದು ಅಂತ ಅವ್ನ ತಲೆಗೆ ನಾವೇ ಹಾಕ್ತೀವಿ. ಸೊ ರಿವಾರ್ಡ್ ಪನಿಷ್ಮೆಂಟ್ ಇಲ್ಲಾಂದರೆ ರೂಲ್ಸು ರೆಗ್ಯುಲೇಷನ್ಸು, ದಿಸ್ ಇಸ್ ವಾಟ್ ಪೇರೆಂಟಿಂಗ್ ಅಂತ ಮಕ್ಕಳು ಅಂದ್ಕೊಳ್ತಾರೆ. ಮಕ್ಕಳಿಗೆ ಪೇರೆಂಟ್ಸ್ ಆಗಬೇಕು ಅಂದರೆ ಕಾಲಕ್ಕೆ ತಕ್ಕ ಹಾಗೆ ನಾವು ಬದಲಾವಣೆಗಳನ್ನು ಒಪ್ಕೋಬೇಕು. ಮಕ್ಕಳ ಜೊತೆ ಹೆಚ್ಚು ಹೆಚ್ಚು ಮಾತಾಡಿ, ಅವ್ರ ಜೊತೆ ಬಾಂಧವ್ಯವನ್ನು ಬೆಳೆಸ್ಕೊಳ್ಳಿ. ಒಬ್ಬರು ಫ್ರೆಂಡ್ ಹತ್ರ ನೀವು ಹೇಗೆ ಮಾತಾಡ್ತೀರಾ ಹಾಗೆ ಮಕ್ಕಳ ಹತ್ರ ಮಾತಾಡಿ ನೋಡಿ, ಯು ವಿಲ್ ಫೈಂಡ್ ದ ಡಿಫ್ರೆನ್ಸ್. ಮಕ್ಕಳಿಗೆ ಪೇರೆಂಟ್ಸ್ ಅಂದರೆ ಬರೀ ರೂಲ್ಸ್ ರೆಗ್ಯುಲೇಷನ್ಸ್ ಹಾಕ್ತಾರೆ ಅಂತ ಅನ್ನಿಸ್ಬಾರ್ದು, ಪೇರೆಂಟ್ಸ್ ಅಂದರೆ ನನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ ಅಂತ ಅನ್ನಿಸ್ಬೇಕು. ನಿಮ್ಮಿಂದ ಅವ್ರಿಗೆ ಒಂದು ಭರವಸೆ ಸಿಗಬೇಕು, ಭಯ ಇರಬಾರ್ದು. ನಿಮ್ಮ ಮಗುವಿನ ಪ್ರೀತಿಯಿಂದ ತಿದ್ದಿ. ಹೊಡೆಯೋದ್ರಿಂದ ಬೈಯೋದ್ರಿಂದ ಎಲ್ಲ ಆ ಕಾಲ ಮುಗ್ದೋಯ್ತು. ಹೊಡೆಯೋದ್ರಿಂದ ಮಕ್ಕಳು ಮಾತು ಕೇಳ್ತಾರೆ, ಬೈಯೋದ್ರಿಂದ ಮಕ್ಕಳು ಮಾತು ಕೇಳ್ತಾರೆ, ಇಲ್ಲ, ಕಾಲದ ತಕ್ಕ ಹಾಗೆ ನಾವು ಬದಲಾಗಬೇಕು. ನಾವು ಇವಾಗಲೂ ಕೂಡ ಊಟ ಮಾಡಬೇಕಾದ್ರೆ ಕೆಲವೊಬ್ರಿಗೆ ಕರಿಬೇವು ಅಂದರೆ ಇಷ್ಟ ಆಗಲ್ಲ, ಕರಿಬೇವನ್ನ ತೆಗ್ದು ಸೈಡಲ್ಲಿ ಇರ್ತೀವಿ. ಇನ್ನು ಕೆಲವೊಬ್ರಿಗೆ ಕಡಲೆ ಬೀಜ ಇಷ್ಟ ಆಗಲ್ಲ, ಅದನ್ನು ತೆಗ್ದು ಸೈಡಲ್ಲಿ ಇರ್ತೀವಿ. ಕಡಲೆಬೇಳೆ ಇಷ್ಟ ಆಗಲ್ಲ, ಪಲ್ಯದೆಲ್ಲ ಹಾಕಿದಾಗ ಕಟುಮ್ ಕಟುಮ್ ಅನ್ನೋ ಅದನ್ನು ತೆಗ್ದು ಸೈಡಲ್ಲಿ ಇರ್ತೀವಿ. ಸೊ ಹೀಗೆ ನಮ್ಮ ಚಾಯ್ಸ್ನ ನಾವು ಏನು ತಿನ್ನಬೇಕು ಅಂತ ನಮ್ಮ ಚಾಯ್ಸ್ ಮಾಡ್ಕೊಡ್ತೀವಲ್ವಾ, ಹಾಗೆ ಮಕ್ಕಳಿಗೂ ಕೂಡ ಒಂದು ಕೆಲವೊಂದು ಪದಾರ್ಥಗಳು ಇಷ್ಟ ಆಗುತ್ತೆ, ಕೆಲವೊಂದು ಇಷ್ಟ ಆಗಲ್ಲ. ಸೊ ಅದನ್ನು ಫೋರ್ಸ್ ಮಾಡಬೇಡಿ, ಅವ್ರಿಗೆ ಡಿಸಿಷನ್ ತೊಗೊಳ್ಳೋದಕ್ಕೆ ಟೈಮ್ ಕೊಡಿ. ಈಗ ಒಂದು ಮಗುಗೆ ಪಪಾಯ ಇಷ್ಟ ಇಲ್ಲ ಅಂತಂದರೆ ಅದಕ್ಕೆ ಪಪಾಯ ಫ್ಲೇವರ್ ಇಷ್ಟ ಆಗಿಲ್ಲ ಅಂತ ಅರ್ಥ. ಆ ಪಪಾಯ ಬದಲು ನೀವು ಬೇರೆ ಫ್ರೂಟ್ಸ್ನ ಕೊಡ್ಬೋದು. ನಿನ್ನ ಪಪ್ಪಾಯನೇ ನಿನಗೆ ಹೆಲ್ತಿಗೆ ಒಳ್ಳೆಯದು, ನೀನು ಇದನ್ನು ತಿನ್ನಲೇಬೇಕು ಅನ್ನೋ ಫೋರ್ಸ್ ಮಾಡಬೇಡಿ. ಅದು ಮಗು ಆಮೇಲೆ ಲೈಫಲ್ಲಿ ಯಾವಾಗಲೂ ಪಪ್ಪಾಯ ಅಂದ್ರೆ ನನಗೆ ಅಲರ್ಜಿ ಅನ್ನೋ ಥರ ಆಗೋಗ್ಬಿಡುತ್ತೆ. ಅಯ್ಯೋ, ಅಪ್ಪ ಕರಿಬೇವು ತೆಗ್ದಿಟ್ರು ಅಂತ ಮಗುನೂ ಕೂಡ ಕರಿಬೇವು ತೆಗ್ದಿಡತ್ತೆ. ಅದೇ ಅಪ್ಪ ಕರಿಬೇವನ್ನ ತಿಂದಾಗ ಎರಡು ಸಲ ಮಗುನೂ ಅಬ್ಸರ್ವ್ ಮಾಡುತ್ತೆ, ಓ ಅಪ್ಪ ತಿಂದರು ನಾನು ತಿನ್ನಬೇಕು ಅಂತ ಅದಕ್ಕೂ ಗೊತ್ತಾಗತ್ತೆ. ಬದಲಾವಣೆ ನಿಮ್ಮಿಂದ ಆಗಬೇಕು. ನೀವು ನಿಮ್ಮಲ್ಲಿ ಬದಲಾವಣೆಯನ್ನು ನೋಡಿ ಮಗುನೂ ಕೂಡ ಬದಲಾಗತ್ತೆ. ಕೊನೆಯದಾಗಿ ನಾನು ಹೇಳೋದಂದರೆ, ಮಕ್ಕಳ ಜೊತೆ ಹೆಚ್ಚು ಹೆಚ್ಚು ಮಾತಾಡಿ, ಅವ್ರ ಜೊತೆ ಬಾಂಧವ್ಯ ಬೆಳೆಸ್ಕೊಳ್ಳಿ. ರೂಲ್ಸು ರೆಗ್ಯುಲೇಷನ್ಸು ರಿವಾರ್ಡ್ಸು ಪನಿಷ್ಮೆಂಟು ಹೊಡೆಯೋದು ಬಡಿಯೋದು ಇಂದ ಮಕ್ಕಳು ಸರಿ ಹೋಗಲ್ಲ. ಮಕ್ಕಳನ್ನು ಪ್ರೀತಿಯಿಂದ ತಿದ್ದಿ, ಅವ್ರ ಲೆವೆಲ್ಗೆ ಇಳಿದು ನೀವು ಯೋಚನೆ ಮಾಡಿ, ಅವ್ರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮಗುವಿಗೆ ನೀವೇ ಮೊದಲು, ನಿಮ್ಮ ಮಗುವಿಗೆ ನೀವೇ ಟೀಚರ್, ನಿಮ್ಮ ಮಗುವಿಗೆ ನೀವೇ ರೋಲ್ ಮಾಡೆಲ್, ನಿಮ್ಮ ಮಗುವಿಗೆ ನೀವೇ ಹೀರೋ, ನಿಮ್ಮ ಮಗುವಿಗೆ ನೀವೇ ಪ್ರಪಂಚ. ಸೊ ನಮ್ಮನ್ನು ನಾವು ಬದಲಾಯಿಸ್ಕೊಳ್ತಾ ನಮ್ಮ ಮಕ್ಕಳನ್ನ ಪ್ರೀತಿಯಿಂದ ತಿದ್ದೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.